ನಮಸ್ಕಾರ ಇದು ಕನ್ನಡ ಟಿವಿಯ ಸುದ್ದಿ ವಿಶೇಷ ನಾನು ಕಾವ್ಯ ಹೆಗಡೆ ಸುದ್ದಿಗಳಲ್ಲಿ ಸಣ್ಣದು ದೊಡ್ಡದು ಅನ್ನೋದಿಲ್ಲ ಪ್ರತಿ ಸುದ್ದಿಗಳಿಗೂ ಅದರದ್ದೇ ಆದ ಮಹತ್ವ ಇದ್ದೇ ಇರುತ್ತದೆ ಅಂತ ಸುದ್ದಿಗಳ ಮಿಶ್ರಣವೇ ಸುದ್ದಿ ವಿಶೇಷ ಇದೀಗ ಸುದ್ದಿಗಳ ವಿವರವನ್ನ ನೋಡೋಣ ಬನ್ನಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದ ಸ್ವಾಮಿ ವಿವೇಕಾನಂದ ಪ್ರತಿಷ್ಠಾನದ ಆಶ್ರಯದಲ್ಲಿ ಅಧ್ಯಕ್ಷ ಶಂಕರ ಕಮಟಗಿ ನೇತೃತ್ವದಲ್ಲಿ ಹಮ್ಮಿಕೊಂಡ ಕೊರೋನಾ ವಾರಿಯರ್ಸ್ಗಳಿಗೆ ಅಭಿನಂದನಾ ಸಮಾರಂಭ ಹಾಗೂ ಜಿಲ್ಲಾ ಮಟ್ಟದ ತೆರಬಂಡಿ ಸ್ಪರ್ಧೆಯಲ್ಲಿ ತಾಲೂಕಿನ ಬಗ್ನಿ ಪಿಎಂ ಗ್ರಾಮದ ಸಿದ್ದಪ್ಪ ಪೂಜಾರಿ ಅವರ ಎತ್ತುಗಳು ಪ್ರಥಮ ಹಾಗೂ ಎರಡನೇ ಸ್ಥಾನ ಬಂದಿವೆ ಈ ಎತ್ತುಗಳು ಅನೇಕ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಮತ್ತು ಪ್ರಶಸ್ತಿಯನ್ನ ತಂದಿದೆ ಎಂದು ರೈತ ಸಿದ್ದಪ್ಪ ಪೂಜಾರಿ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ಎಂ ಹೊರಟ್ಟಿ ಕನ್ನಡ ಟಿವಿ ಮುಧೋಳ Yeah.
ಇಂಡಿ ಪಟ್ಟಣದ ತಾಲೂಕು ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶಂಕರಗೌಡ ಪಾಟೀಲ್ ಅವರಿಗೆ ತಳವಾರ ಪರಿಹಾರ ಸಮಾಜ ಸೇವಾ ಸಂಘದಿಂದ ಸನ್ಮಾನ ಸಮಾರಂಭ ನಡೆಯಿತು. ತಾಲೂಕಿನ ತಳವಾರ ಪರಿಹಾರ ಸಮುದಾಯ ಭವನದಲ್ಲಿ ವಿಶೇಷವಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 607 ಅಂಕವನ್ನು ಪಡೆದು ಚಂದನ್ ವಾಲಿಕಾರ, ತಾಲೂಕು ಆದರ್ಶ ಶಿಕ್ಷಕ ಭೀಮಶಂಕರ ತಳವಾರ ಹಾಗೂ ತಾಲೂಕು ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರಾದ ಶಂಕರಗೌಡ ಪಾಟೀಲ್ ಅವರಿಗೆ ಸನ್ಮಾನ ನಡೆಯಿತು. ಶಂಕರ್ ಜಮಾದಾರ್, ಕನ್ನಡ ಟಿವಿ ಇಂಡಿ. ಸಾಧನೆ ಸಣ್ಣದಲ್ಲ, ನೀನು ಬಹಳ ದೊಡ್ಡ ಸಾಧನೆ ಮಾಡಿದಿ ಸಮಾಜಕ್ಕೆ. ನೀ ಸಮಾಜದ ಮಗಳು, ನಿನ್ನನ್ನು ನೋಡಿ ಚಂದ್ರನ ನೋಡಿ ಕಲಿಯಿರಿ ಅಂತ ಹೇಳಿ ನಾಲ್ಕು ಮಂದಿಗೆ ಹೇಳುವಂತ ಸಾಧನೆ ಮಾಡಿದಿ, ಅದಕ್ಕೆ ನಿನಗೆ ತುಂಬ ಹೃದಯದ ಮಕ್ಕಳು. But study session matha confidence as well as effort, it makes them successful. How do impossible anta, because the word impossible itself says that I am possible. So everything is possible. And even nan kanna kanna was my mother tongue, actually it is my mother tongue only, but nan English it was really difficult first of all. But now I have scored 125 out of 125 for English in taluka. Ee taluka ಕೋವಿಡ್ 19 ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕುಷ್ಟಗಿ ತಾಲೂಕಿನ ಸುಪ್ರಸಿದ್ಧ ಜಲಾಶಯವಾದ ಕಪಿಲಾ ತೀರ್ಥಕ್ಕೆ ಹೋಗುವ ದಾರಿಯನ್ನ ಅರಣ್ಯ ಇಲಾಖೆಯವರು ಇತ್ತೀಚೆಗೆ ಬಂದ್ ಮಾಡಿದ್ದಾರೆ. ಜಿಲ್ಲೆಯ ಅಧಿಕಾರಿಗಳು ಇಲ್ಲಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅರಣ್ಯ ಪ್ರವೇಶವನ್ನ ಸಾರ್ವಜನಿಕರು ಗಲೀಜು ಮಾಡಿರುವುದು, ಕೊರೋನಾ ಭೀತಿಯ ಮಧ್ಯೆಯೂ ಜನರು ಹಿಂಡು ಹಿಂಡಾಗಿ ಇಲ್ಲಿ ಜಮಾಯಿಸಿರುವುದನ್ನ ಕಂಡು ಹಿರಿಯ ಅಧಿಕಾರಿಗಳು ಕೂಡಲೇ ಇದರ ರಸ್ತೆಯನ್ನ ಬಂದ್ ಮಾಡುವಂತೆ ಅರಣ್ಯ ಇಲಾಖೆಗೆ ಸ್ಪಷ್ಟವಾಗಿ ಸೂಚನೆ ನೀಡಿದ್ದಾರೆ. ಹೀಗೆಂದು ಹನುಮಸಾಗರ ಶಾಖೆಯ ಉಪವಲಯದ ಅರಣ್ಯಾಧಿಕಾರಿಗಳಾದ ಹನುಮಂತ ಅವರು ತಿಳಿಸಿದ್ದಾರೆ. ಅರ್ಶರಣಪ್ಪ ಗುಮಗೇರ, ಕನ್ನಡ ಟಿವಿ, ಕೊಪ್ಪಳ. ಕೆ
ಕೆಪಿಟಿಸಿಎಲ್ ಖಾಸಗೀಕರಣವನ್ನು ವಿರೋಧಿಸಿ ಕುಷ್ಟಗಿ ಕೆಪಿಟಿಸಿಎಲ್ ನೌಕರರ ಸಂಘದಿಂದ ಸಾಂಕೇತಿಕ ಧರಣಿ ನಡೆಸಿದರು. ನಂತರ ಮಾತನಾಡಿದ ಮಾಜಿ ಅಧ್ಯಕ್ಷ ಚಂದ್ರಕಾಂತ್ ಜ್ಞಾನಮೋಟೆ, ಇದು ಮೊದಲ ಹಂತವಾಗಿದ್ದು ಕೇಂದ್ರ ಸರ್ಕಾರ ಏನು ಖಾಸಗೀಕರಣ ಮಾಡಲು ಹೊರಟಿದೆ ಅನ್ನೋದನ್ನು ವಿರೋಧಿಸಿ ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡು ಕರ್ತವ್ಯವನ್ನು ನಿರ್ವಹಿಸುತ್ತೇವೆ ಎಂದರು. ಆರ್ ಶರಣಪ್ಪ ಗೊಮಗೇರ, ಕನ್ನಡ ಟಿವಿ, ಕೊಪ್ಪಳ. ಕೆಪಿಟಿಸಿಎಲ್ ಎಂಪ್ಲಾಯೀಸ್ ಯೂನಿಯನ್ ಜಿಂದಾಬಾದ್ ಜಿಂದಾಬಾದ್. ಜೋರಾಗಿ ಬರಬೇಕು ಧ್ವನಿ. ಕೆಪಿಟಿಸಿಎಲ್ ಎಂಪ್ಲಾಯೀಸ್ ಯೂನಿಯನ್ ಜಿಂದಾಬಾದ್ ಜಿಂದಾಬಾದ್. ಜಿಂದಾಬಾದ್ ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ನೌಕರರ ಐಕ್ಯತೆಗೆ ನೌಕರರ ಐಕ್ಯತೆ ಸೇರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ನಾನು ಬೇಡ ಬೇಡ ಅಂತ ಹೇಳ್ತೀನಿ, ಕಾಶೀಕರಣ ಬೇಡ ಅಂತ ಹೇಳ್ಬೇಕು ಎಲ್ಲರೂ ಜೋರಾಗಿ, ಇನ್ನೂ ಜನ ಹೇಳ್ಬೇಕು ಬೇಡ ಬೇಡ ಕಾಶೀಕರಣ ಬೇಡ 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 ಕಾಶೀಕರಣ ಬೇಡ 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 ಕಾಶೀಕರಣ ಬೇಡ. ಹಾಗೂ ವಿದ್ಯುತ್ ಗುತ್ತಿಗೆದಾರರ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಈ ಒಂದು ವಿನೂತನವಾಗಿ ಸಾಂಕೇತಿಕ ಧರಣಿಗೆ ನಾನು ಸ್ವಾಗತ ಬಯಸ್ತೇನೆ. ಅದೇ ರೀತಿಯಾಗಿ ನಮ್ಮ ಕುಷ್ಟಗಿ ತಾಲೂಕಿನ ಮಾಧ್ಯಮ ಮಿತ್ರರಿಗೂ ನಾನು ಈ ಮೂಲಕ ಸ್ವಾಗತವನ್ನು ಬಯಸ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ. ಇದು ಸಾಂಕೇತಿಕ ಕಾರ್ಯಕ್ರಮವಾಗಿದ್ದು ಇದು ಮೊದಲೇ ಹಂತ, ನಮ್ಮ ಹೋರಾಟದ ಮೊದಲೇ ಹಾದಿ. ಸಾಂಕೇತಿಕವಾಗಿ ಅಂದರೆ ನಾವು ಕಪ್ಪು ಬಟ್ಟೆಯನ್ನು ಕಂಡುಕೊಂಡು ಕೇಂದ್ರ ಸರ್ಕಾರದ ಖಾಸೀಕರಣ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದನ್ನು ನಾವು ಕೆಲಸಕ್ಕೆ ಕಪ್ಪು ಬಟ್ಟೆಯನ್ನು ತರಿಸಿಕೊಂಡು ಈ ಮೂಲಕ ನಾವು ನಮ್ಮ ಕರ್ತವ್ಯವನ್ನು ಸಾಯಂಕಾಲದವರೆಗೆ ನಿರ್ವಹಿಸಬೇಕು. ಆದ್ಮೇಲೆ ಈ ಒಂದು ದಿನಗಳಲ್ಲಿ ಕೇಂದ್ರ ಸರ್ಕಾರವು 2020 ವಿದ್ಯುತ್ ಕ್ಷೇತ್ರದ ಮಸೂದೆ ಖಾಸೀಕರಣಕ್ಕೆ ಹುನ್ನಾರ ಇಡ್ತದೆ. ಆಲ್ರೆಡಿ ಇವತ್ತಿನ ದಿನ 5ನೇ ತಾರೀಕು ಇವತ್ತು ಡೆಡ್ಲೈನ್ ಇದೆ ಖಾಸೀಕರಣಕ್ಕೆ ನಿಮ್ಮ ಒಂದು ಸಲಹೆ ಸೂಚನೆಗಳನ್ನು ನೀಡಿ ಅಂತೇಳಿ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಎಲ್ಲ ರಾಜ್ಯಗಳಿಗೆ ನಾವು ಖಾಸೀಕರಣ ಮಾಡ್ತೀವಿ, ಇದರ ಒಂದು ಮಾರ್ಗಸೂಚಿ ಕರಡನ್ನು ನಮ್ಮ ರಾಜ್ಯ ಸರ್ಕಾರಗಳಿಗೆ ತಲುಪಿಸಿದೆ ಆಲ್ರೆಡಿ. ಆ ಮಾರ್ಗಸೂಚಿಯಲ್ಲಿ ಏನಿದೆ ಅಂದರೆ ವಿದ್ಯುತ್ ಕ್ಷೇತ್ರವನ್ನು ಹಂತ ಹಂತವಾಗಿ ಫ್ರಾಂಚೈಸ್ ಕೊಡೋದು. ಫ್ರಾಂಚೈಸ್ ಕೊಡೋದು ಅಂದರೆ ಖಾಸೀಕರಣ ಅಂದರೆ ನಾನು ನಿಮಗೆ ಮನವರಿಕೆಯಾಗಿ ಹೇಳ್ತಾ ಇದ್ದೀನಿ, ವಿದ್ಯುತ್ ಮಾರ್ಗಗಳನ್ನು ಫ್ರಾಂಚೈಸ್ ಕೊಡೋದು. ಈಗ ಫಾರ್ ಎಕ್ಸಾಂಪಲ್ 33 ಕೆವಿ ಲೈನ್ ಇದೆ, 33 ಕೆವಿ ಸ್ಟೇಷನ್ನಲ್ಲಿ ಯಾರಿದ್ದಾರೆ ಆಪರೇಟರ್ಗಳು ಖಾಸಗಿಯಾಗಿರ್ತಾರೆ, ಅವ್ರಿಗೆ ಹೊರಗುತ್ತಿಗೆ ಗುತ್ತಿಗೆದಾರರು 4 ಜನ ಇಟ್ಕೊಂತಾರೆ. ಅವ್ರಿಗೆ ಯಾವುದೇ ಸಾಧಕ ಅವ್ರಿಗೆ ಏನು ಯಾವುದು ರಿಸ್ಕ್ ಇರಲ್ಲ. ಅವ್ರಿಗೊಬ್ಬರವ್ರಿಗೆ 5-6 ಸಾವಿರ ರೂಪಾಯಿ ಕೊಟ್ಟು ಅವ್ರಿಗೆ ಏನೋ ಸೇವಾ ಭದ್ರತೆ ಇಲ್ಲದೆ ಅವ್ರನ್ನ ದುಷ್ಟಂತಾರೆ. ಅಲ್ಲಿ ಏನಾಗುತ್ತೆ, ನಮ್ಮ ಸಂಘದಲ್ಲಿ ನಮ್ಮ ಒಂದು ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ನೌಕರಿ ಇದರಿಂದ ಭಾಳ ಅನ್ಯಾಯ ಆಗ್ತದೆ. ಅವ್ರು ತಮ್ಮ ಮನಸ್ಸಿಗೆ ಎಷ್ಟು ಬರ್ತೋ ಅಷ್ಟು ದುಡ್ಡನ್ನು ಕೊಡೋ ದುಷ್ಟಂತಾರೆ ಅವ್ರಿಗೆ. ಮಾಜಿ ಮಹಾನಗರ ಪಾಲಿಕೆಯ ಬಿಜೆಪಿ ಕಾರ್ಪೊರೇಟರ್ ಮೇಲೆ ಪೊಲೀಸರು ದೌರ್ಜನ್ಯ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬರ್ತಾ ಇದೆ. ವಿಜಯಪುರ ಮಾಜಿ ಮಹಾನಗರ ಪಾಲಿಕೆ ಬಿಜೆಪಿ ಸದಸ್ಯ ಪ್ರಕಾಶ್ ಮಿರ್ಜಿ ಪೊಲೀಸರ ವಿರುದ್ಧ ತಮ್ಮ ಮೇಲೆ ಹಲ್ಲೆ ನಡೆದಿದೆ ಎಂದು ಆರೋಪಿಸಿರುವ ಮಾಜಿ ಸದಸ್ಯ ಮಹಿಳೆಯೋರ್ವಳಿಗೆ ಮಾಸ್ಕ್ ಅನ್ನ ಹಾಕದೆ ಇದ್ದುದಕ್ಕೆ ದಂಡವನ್ನು ವಿಧಿಸಿದ್ದಾರೆ. ಆ ಮಹಿಳೆ ನನಗೆ ಫೋನ್ ಮಾಡಿದ್ದರು, ಆ ವೇಳೆ ನಾನು ಗಾಂಧಿ ಚೌಕ್ಗೆ ಹೋಗಿದ್ದೆ. ಆ ಸ್ಥಳದಲ್ಲಿ ಮಹಿಳೆ PSI ಚೌರಾ ಎಂಬುವರಿಂದ ಮಹಿಳೆಯ ಎದೆಯ ಮೇಲಿನ ಬಟ್ಟೆ ಹಿಡಿದು ಎಳೆದಾಗ ಆಕ್ಷೇಪ ವ್ಯಕ್ತಪಡಿಸಿ PSI ಯೌರಿಗೆ ನೀವು ಕೂಡ ಮಹಿಳೆ ಇದ್ದೀರಿ, ಮಹಿಳೆಯ ಜೊತೆ ಸರಿಯಾಗಿ ವರ್ತಿಸಿ ಎಂದಿದ್ದಕ್ಕೆ ನನ್ನ ಮೇಲೆ ದಬ್ಬಾಳಿಕೆಯನ್ನ ನಡೆಸಿದ್ರು. ಆಗ ನಾನು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯನೆಂದು ಹೇಳಿದ್ರು ಕ್ಯಾರೆ ಎನ್ನದೆ ಹಲ್ಲೆ ಮಾಡುತ್ತಾ ಕಾಲರ್ ಶರ್ಟ್ ಅನ್ನ ಹಿಡಿದು ಗಾಂಧಿ ಚೌಕ್ ಠಾಣೆಗೆ ಎಳೆದುಕೊಂಡು ಹೋದ್ರು. ಬಳಿಕ ಠಾಣೆಯಲ್ಲಿ ಕೂಡಿ ಹಾಕಿ ಕೆನ್ನೆಗೆ ಸರಿಯಾಗಿ ಹೊಡೆದ್ರು. ಅಷ್ಟೇ ಅಲ್ಲದೆ ಲಾಠಿಯಿಂದ ಕಾಲಿಗೆ ಹೊಡೆದ ಪರಿಣಾಮ ನನ್ನ ಕಾಲಿಗೆ ಭಾರಿ ಪೆಟ್ಟಾಗಿದೆ, ಕಾಲಿನ ಬ್ಲಡ್ ವೇ ಬ್ಲಾಕ್ ಆಗಿದೆ ಎಂದು MIR ವರದಿ ಬಂದಿದೆ. ನಾನು ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದೇನೆ ಅಂತ ಆರೋಪ ಮಾಡಿದ್ದಾರೆ. ಶಿವಾನಂದ ಭಜಂತ್ರಿ, ಕನ್ನಡ ಟಿವಿ, ವಿಜಯಪುರ. ಮೊನ್ನೆ ಪೊಲೀಸ್ ವರಿಷ್ಠಾಧಿಕಾರಿ ವಿಜಯಪುರ ಜಿಲ್ಲೆ ತಮ್ಮಲ್ಲಿ ಅಭಿನಂದಿಸಿಕೊಳ್ಳುವುದು ಏನಂತಂದ್ರೆ, ಸೊ ತಾವು ನೋಡ್ತಾ ಇದ್ದೀರಿ ಇವತ್ತಿನ ನನ್ನ ಪರಿಸ್ಥಿತಿ ಹೇಗಿದೆ ಅಂತ. ಈ ಪರಿಸ್ಥಿತಿಗೆ ತಮ್ಮದೇ ಇಲಾಖೆಯವರು ಕಾರಣೀಭೂತರು ಅಂತ ಹೇಳಕ್ ನನಗೆ ನಾಚಿಕೆ ಆಗ್ಲಿಕ್ಕೆ.
ಯಾಕಂತಂದ್ರೆ ಒಬ್ರು ಆ ರಕ್ಷಕರು ಇವತ್ತು ಸಾರ್ವಜನಿಕರನ್ನು ಕಾಪಾಡೋರೆ ಈ ತರ ಒಬ್ಬ ಮಾಜಿ ಮಹಾನಗರ ಪಾಲಿಕೆ ಸದಸ್ಯಗೆ ತಮ್ಮ ಗಾಂಧಿ ಚೌಕ್ ಸಿಬ್ಬಂದಿಗಳು ಈ ತರ ಲಾಠಿಯಿಂದ ಹೊಡೆದು ಕಪಾಳ ಹೊಡೆದು ಆಮೇಲೆ ಎಲ್ ಬಿ ಎಸ್ ಮಾರ್ಕೆಟ್ ದಿಂದ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ತನನು ನಾನು ಕೊರಳಪಟ್ಟು ಹಿಡ್ಕೊಂಡು ನಾಯಿ ಹೇಳ್ಕೊಂಡು ಒಂದು ನಾಯಿಗೆ ಹೇಳ್ಕೊಂಡು ಬರ್ತಾರಲ್ಲ ಆ ತರ ಹೇಳ್ಕೊಂಡು ಬಂದು ನನಗೆ ಈ ತರ ಭಯಂಕರ ಹರಾಸ್ಮೆಂಟ್ ಮಾಡಿದಾರೆ. ನಮ್ಮ ಮಾನಸಿಕವಾಗಿ ನಾನು ಬಹಳ ಕುಂದಿದೆ ಅಂತ ಹೇಳಕ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಸಾರ್ವಜನಿಕರನ್ನು ಕಾಪಾಡೋರೆ ಸಾರ್ವಜನಿಕರು ಪೊಲೀಸರಿಗೆ ಯಾವುದು ಕ್ವಶನ್ ಮಾಡುವ ಅಧಿಕಾರ ಇಲ್ಲ ಅಂತ ನಾನು ಕೇಳ್ತೀನಿ. ಇದು ನಮ್ಮ ಈ ಘನವೇತ ಭಾರತ ಸರ್ಕಾರದೊಳಗೆ ಸಂವಿಧಾನ ಭಾರತ ಘನವೇತ ಭಾರತ ಸರ್ಕಾರ ಸಂವಿಧಾನದ ಪ್ರಕಾರ ಒಬ್ಬ ಸಾರ್ವಜನಿಕ ಹೋಗಿ ಶೌರ್ ಮೇಡಮ್ ಅಂತ ಶೌರ್ ಮೇಡಮ್ ಅಂತ ಹೇಳಿದ ಪಿ ಎಸ್ ಐ ಗಾಂಧಿ ಚೌಕ ಮೇಡಮ್ ಅಂತ ಒಬ್ಬ ಮಹಿಳೆ ಮೇಲೆ ಒಬ್ಬ ಮಹಿಳೆಯ ಎದೆ ಮೇಲೆ ಶರ್ಟ್ ಹಿಡಿದ ಕೇಶಿಂದ ನೀವು ಅವಳನ್ನ ಹರಾಸ್ಮೆಂಟ್ ಬಗ್ಗೆ ಹರಾಸ್ಮೆಂಟ್ ಮಾಡೋದು ನೀವು ತಪ್ಪು ಅಂತ ಕೇಳಿದಕ್ಕಷ್ಟೇ ಈ ತರ ನನಗೆ ಹರಾಸ್ಮೆಂಟ್ ಮಾಡಿದ್ದಾರೆ. ಬಹುಶಃ ಕೇಶವ್ ಕೌರ್ ಅಂತ ಹೇಳಿ ಕೇಶಿಂದ ಟ್ರಾಫಿಕ್ ಎ ಎಸ್ ಐ ಮತ್ತು ಶೋರ್ ಮೇಡಮ್ ಪಿ ಎಸ್ ಐ ಅಪರಾಧ ಇರಬಹುದು. ಇನ್ನೊಬ್ರು ಹೆಡ್ ಕಾನ್ಸ್ಟೇಬಲ್ ನನಗೆ ಅಷ್ಟು ಸರಿಯಾಗಿ ಪಕ್ಕ ಅವರು ನಾನು ಅವತ್ತು ನೆನ್ಪೆಟ್ ನೋಡಕ್ ಹೋಗಿಲ್ಲ. ಸಾಯಂಕಾಲ ಆಗಿತ್ತು. ಹೆಡ್ ಕಾನ್ಸ್ಟೇಬಲ್ ಇದ್ದಾರೆ ದಪ್ಪಿದ್ದಾರೆ ಮತ್ತು ಮೀಸೆಯವರು ಸ್ವಲ್ಪ ಗಿಡ್ಡಗಾಗಿದ್ದಾರೆ ಮೀಸೆ ಬಿಟ್ಟಿದ್ದಾರೆ. ಆಮೇಲೆ ಇನ್ನೊಬ್ರು ಟ್ರಾಫಿಕ್ ಪೊಲೀಸ್ ಇವರು ನಾಲ್ಕು ಜನ ಕೂಡಿ ಅಲ್ಲಿಂದ ಹೇಳ್ಕೊಂಡ್ಬಂದು ತಮ್ಮ ಪೊಲೀಸ್ ಸ್ಟೇಷನ್ದಲ್ಲೇ ನನಗೆ ಕಪಾಳಕ್ಕೂ ಹೊಡೆದ್ರು ಎಳೆದಾಡಿದ್ರು ಆಮೇಲೆ ಲಾಠಿಯಿಂದ ಹೊಡೆದಿದ್ರು. ಲಾಠಿಯಿಂದ ಹೊಡೆದಿದ್ದಕ್ಕೆ ನಾನು ಎಡಗಾಲಿಗೆ ಈಗ ಆಲ್ರೆಡಿ ನನ್ನ ಫ್ರ್ಯಾಕ್ಚರ್ MRI ರಿಪೋರ್ಟ್ ಪ್ರಕಾರ ಫ್ರ್ಯಾಕ್ಚರ್ ನರ ಸೊ ಬ್ಲಡ್ ವೇನ್ ಇದೆಲ್ಲ ಸ್ವಲ್ಪ ಬಂದಾಗಿದೆ ಅಂತ ಹೇಳಿದ MRI ರಿಪೋರ್ಟ್ ಹೇಳ್ತಾ ಇದೆ. ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ತಾವು ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ತಾವು ಇದರ ಬಗ್ಗೆ ತಮ್ಮ ಯಾವ ಥರ ನೋಡಿ ತಮಗೆ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ತಾವು ಮುಂದೆ ಏನು ಕ್ರಮ ತಗೋತೀರಿ ಕ್ರಮ ತಗೊಳ್ಬೇಕು ಅಂತ ಹೇಳಿ ನನ್ನೊಂದು ವಿನಂತಿ. ಮತ್ತು ತಾವು ಬೇಕಾದ ಅವತ್ತಿನ 4ನೇ ತಾರೀಕು ಸಾಯಂಕಾಲ 5 ಗಂಟೆಯಿಂದ 7 ಗಂಟೆ ತನಕ ಗಾಂಧಿ ಚೌಕ್ ಪೊಲೀಸ್ ಗಾಂಧಿ ಚೌಕ್ ಸರ್ಕಲ್ ಇರುವ CCTV ಫೋಟೇಜ್ಗಳನ್ನು ತೋರಿಸಿದ್ರೆ ನನ್ನ ಜೊತೆ ಯಾವ ತರ ಪೊಲೀಸ್ ಸಿಬ್ಬಂದಿ ಯಾವ ತರ ನನ್ನ ವರ್ತನೆ ಮಾಡಿದ್ದಾರೆ ಅನ್ನೋದು ನಿಮಗೆ ಕನ್ಫರ್ಮ್ ಆಗುತ್ತೆ. ಮತ್ತು ನಮ್ಮಲ್ಲಿ ಇನ್ನೊಂದು ಮನವಿ ಕೇಳ್ಕೊಳ್ಳೋದಂದ್ರೆ ಅವ್ರು CCTV ಫೋಟೇಜ್ಗಳನ್ನು ನಾನು ಈ ತರ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ CCTV ಫೋಟೇಜ್ಗಳನ್ನು ಕಾಣೆಯಾಗುವ ಲಕ್ಷಣಗಳು ನನಗೆ ಅನ್ನಿಸ್ತವೆ. ಅದನ್ನ ಡಿಲೀಟ್ ಮಾಡಬಹುದು ಲಕ್ಷಣಗಳನ್ನು ಕಳಿಸ್ತವೆ. ಅದಕ್ಕೆ ಮಾನ್ಯ SP ಅವರು ತಾವು ಸ್ವಲ್ಪ ದಯವಿಟ್ಟು ಅವ್ರ CCTV ಫೋಟೋಗಳನ್ನು ಕಾಯ್ದಿಡಬೇಕು ಮತ್ತು ಅದನ್ನು ಪರಿಶೀಲಿಸಿ ನೋಡ್ಬೇಕು. ನನ್ನ ಜೊತೆ ಯಾವ ರೀತಿಯ ಅನಾಮಯುಕ್ತವಾಗಿ ನನ್ನ ಮ್ಯಾಗ ಹಲ್ಲೆ ಮಾಡಿದ್ದಾರೆ ತಮ್ಮ ಸಿಬ್ಬಂದಿಯನ್ನು ನೋಡ್ಕೋಬೇಕು. ನೋಡ್ಕೊಂಡು ಅದಕ್ಕೆ ನೀವು ತಕ್ಷಣ ಅವ್ರ ಮ್ಯಾಗ ನೀವು ಕ್ರಮ ತಗೊಳ್ಬೇಕು ಅಂತ ಹೇಳಿ ಕೇಶಿಂದ ತಮ್ಮಲ್ಲಿ ನಾನು ವಿನಂತಿ. ಎಷ್ಟು ತೆಗೆದ್ರ ಅದು ಮೊನ್ನೆ 4ನೇ ತಾರೀಕು 4ನೇ ತಾರೀಕು 5 ವರೆ ಆಗಿತ್ತು. ಹ್ಮ್ Thank you.
ಒಬ್ಬ ಸಾರ್ವಜನಿಕ ಮಹಿಳೆ ಮಹಿಳೆಯವರು ನನಗೆ ಸಾಯಂಕಾಲ ಅವತ್ತು 4 ಗಂಟೆ ಸಾಯಂಕಾಲ ನನಗೆ 5 ಗಂಟೆಗೆ ಫೋನ್ ಹಚ್ಚಿದ್ರು. ಸೊ ಒಬ್ಬರು ಲೇಡೀಸ್ ಪಿ ಎಸ್ ಐ ಮೇಡಮ್ ಅವರು ನನ್ನ ಎದೆ ಮ್ಯಾಗಿನ ಶರ್ಟ್ ಹಿಡಿದು ಟೀಶಿಂದ ಸೊ ಮಾಸ್ಕ್ ಇರ್ಲಾರ್ದ ನನ್ನ ಮ್ಯಾಗ ದಂಡ ಹಾಕ್ತೀನಿ ಅಂತ ಹೇಳಕ್ಷ ಅನ್ನೋ ದೃಷ್ಟಿಯಿಂದ ಮಾಸ್ಕ್ ಹಾಕದೆ ಇರೋದಕ್ಕೆ ನಾನು ದಂಡ ಕೊಡ್ತೀವಿ ಅಂತಂದ್ರೂ ಕೂಡ ಅವ್ರ ಎದೆ ಮ್ಯಾಗಿನ ಶರ್ಟ್ ಹಿಡಿದು ಟೀಶಿಂದ ನನಗೆ ಅಲ್ಲಿ ಅಸಹ್ಯ ಮಾಡ್ಯಾರ ಅಂತ ಹೇಳಿ ನನಗೆ ಫೋನ್ ಬಂತು. ಆಯಿತು ತಾವು ವೇಟ್ ಮಾಡ್ರಿ ನಾ ಬರ್ತೀನಿ ಅಂತ ಹೇಳಿ ಅಲ್ಲಿ ಹೋಗಿ ನಾನು ಶೋರ್ ಮೇಡಮ್ ಅವರು ಪಿ ಎಸ್ ಐ ಗಾಂಧಿ ಚೌಕ ಇವ್ರಿಗೆ ಏನಾದ್ರು ಕ್ವಶನ್ ಅಂದ್ರೆ ನಾ ಕೇಳಿದೆ ಯಾಕೆ ಮೇಡಮ್ ತಾವು ಮತ್ತೆ ಅವ್ರ ದಂಡ ಫೈನ್ ಕಟ್ತೀನಿ ಅಂತಂದ್ರು ಮಾಸ್ಕ್ ಇರ್ಲಕ್ಕ ಅವ್ರು ತಪ್ಪದ ಮಾಸ್ಕ್ ಇರ್ಲಕ್ಕ ಅವ್ರು ಫೈನ್ ಕಟ್ತೀವಿ ಅಂತಂದ್ರು ಕೂಡ ತಾವು ಅವ್ರ ಎದೆ ಬಗ್ಗೆ ಶರ್ಟ್ ಹೇಳಿದ ಕ್ವಶನ್ ನೀವು ತಾವು ಅವ್ರಿಗೆ ಹರಾಸ್ಮೆಂಟ್ ಮಾಡಿದಂತೆ ಯಾಕಂತ ಕೇಳಿದ್ದಕ್ಕೆ ಮಾತ್ರ ನೀವು ಪಬ್ಲಿಕ್ನಲ್ಲಿ ನೀವು ಪೊಲೀಸ್ ಅಧಿಕಾರಿಗಳ ಜೊತೆ ನೀವು ಈ ಥರ ನೀವು ಇದು ಮಾಡ್ತೀರಾ ಅಂತ ಹೇಳಿ ಕಿಶಿಂದ ನನಗೆ ಶೌರ್ ಮೇಡಮ್ ಅವರು ಆಮೇಲೆ ಟ್ರಾಫಿಕ್ ಎ ಎಸ್ ಐ ಕೇಶವಾಪುರ ಆಮೇಲೆ ಇನ್ನೊಬ್ಬರು ಬಹುಶಃ ಹೆಡ್ ಕಾನ್ಸ್ಟೇಬಲ್ ಗಾಂಧಿ ಚೌಕ್ ಅವರು ಗಾಂಧಿ ಚೌಕ ದಪ್ಪಗಿದ್ದಾರೆ ಮತ್ತು ಮೀಸೆ ಇದೆ ಆಮೇಲೆ ಇನ್ನೊಬ್ಬರು ಅವರು ನಾನು ಗುರ್ತಾಡ್ತೀನಿ ಟ್ರಾಫಿಕ್ ಪೊಲೀಸ್ ಇವರು 4 ಜನ ಕೂಡಿಕ್ಷಿಂದ ನನ್ನ ಮ್ಯಾಗ ಹಲ್ಲೆ ಮಾಡಿದ್ದಾರೆ ಲಾಠಿಯಿಂದ ಹೊಡೆದಿದ್ದಾರೆ ಮತ್ತು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಅಲ್ಲಿನೂ ಕೂಡ ನನ್ನ ಮುಖಕ್ಕೂ ಕೂಡ ಹೊಡೆದ್ರು ಅವರು ಕಪಾಳಿಗೆ ಆಮೇಲೆ ಮತ್ತೆ ಅಲ್ಲಿನೂ ಒಳಗಡೆ ಅಲ್ಲಿನೂ ಕೂಡ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ನಾನು ಲಾಠಿಯಿಂದ ಹೊಡೆದು ಸೊ ನನಗೆ ಈ ಥರ ಅಮಾನವೀಯ ಘಟನೆ ಮಾಡಿಬಿಡ ನನ್ನ ಜೊತೆ ನಡೆದೋಗ್ಬಿಟ್ಟದ ಸೊ ಅದಕ್ಕೆ ನಾನು ಇಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀನಿ ಎಮ್ ಆರ್ ಐನೂ ಆಗಿದ್ದೀನಿ ನನಗೆ ಸೊ ಎಡಗಾಲಿಂದು ಬ್ಲಡ್ ವೇನ್ ಸೊ ಅದು ಹೊಡೆದಕ್ಕೆ ಬ್ಲಾಕ್ ಆಗಿದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ ಅದಕ್ಕೆ ಟ್ರೀಟ್ಮೆಂಟ್ ಇಡ್ತಾ ಇದೆ. ಸರ್ ಮುಂದೆ ಏನು ಮಾಡ್ರಿ ಯಾರೇ ಮುಂದೆ ಕೊಡ್ತೀರಿ ಕಂಪ್ಲೇಂಟ್ ಕೊಡ್ತೀರಿ ಸರ್ ಈಗಂತೂ ಎಮ್ ಎಲ್ ಸಿ ಆಗಿದೆ ಈಗ ಸೊ ಎಮ್ ಎಲ್ ಸಿ ಆಗಿದೆ ನಿನ್ನೆ ಎಮ್ ಎಲ್ ಸಿ ರಾತ್ರಿ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಹೋಗಿದೆ ಬಟ್ ಇವತ್ತಿನ ತಿರು ಇಲ್ಲಿ ತನೂ ಯಾವುದೇ ಪೊಲೀಸ್ ಅಧಿಕಾರಿಗಳಲ್ಲಿ ಪೊಲೀಸ್ ಸಿಬ್ಬಂದಿ ಅಲ್ಲಿ ಇನ್ನೂ ಬಂದಿಲ್ಲ ಯಾರು. ಚನ್ನರಾಯಪಟ್ಟಣ ತಾಲೂಕಿನ ಉದಯಪುರ ಗ್ರಾಮದ ದಂಡಿನಹಳ್ಳಿ ಹೋಬಳಿಯ ಲಕ್ಷ್ಮೀದೇವಿ ಕಟ್ಟಡ ಕಾರ್ಮಿಕರ ಸಂಘದ ವಾರ್ಷಿಕೋತ್ಸವ ನಡೆಯಿತು. ಕಾರ್ಯಕ್ರಮದಲ್ಲಿ ಮೆಳ್ಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ್ ಗುರುಜಿ ಅವರು ಉದ್ಘಾಟಿಸಿ ಕಾರ್ಮಿಕರು ದುಶ್ಚಟಗಳಿಂದ ದೂರ ಇರಬೇಕು, ಸರ್ಕಾರ ಕಟ್ಟಡ ಕಾರ್ಮಿಕರಿಗಾಗಿ ಹಲವು ಯೋಜನೆಯನ್ನ ಜಾರಿಗೆ ತಂದಿದೆ, ಅದನ್ನ ಸಂಘದ ಪದಾಧಿಕಾರಿಗಳು ಸದಸ್ಯರಿಗೆ ತಲುಪಿಸುವ ಕೆಲಸವನ್ನ ಮಾಡಬೇಕು ಅಂತ ತಿಳಿಸಿದ್ದಾರೆ. ಶ್ಯಾಮ್ ಸುಂದರ್ ಕೆ ಅಣ್ಣಿನಹಳ್ಳಿ, ಕನ್ನಡ ಟಿವಿ, ಚನ್ನರಾಯಪಟ್ಟಣ. ಹಾಗೂ ಅಶೋಕ್ ಶಾಂತಣ್ಣನವರು ಈ ಭಾಗದ ಎಲ್ಲ ಮುಖಂಡರುಗಳು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಕ್ಕಾಗಿ ಈ ಸಂಘದ ಪರವಾಗಿ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇನೆ. ಉದ್ಘಾಟಕರ ನುಡಿಯಾಗಿ ಮೊದಲನೇದಾಗಿ ಸ್ವಾಮೀಜಿಯವರು ಈ ಸಂಘದ ನಿಮ್ಮ ಮುಂದೆ ತಿಳಿಸ್ಕೊಡ್ಬೇಕು ಅಂತ ಅವರಲ್ಲಿ ಕಾರ್ಯಕ್ರಮದ ಪರವಾಗಿ ಪ್ರಾರ್ಥಿಸಿಕೊಳ್ತೇನೆ. ವೇದಿಕೆ ಮೇಲಿರುವ ಅಜ್ಜಣ್ಣವರೇ, ಶಾಂತಣ್ಣವರೇ ಹಾಗೂ ವಿನಯ್ ವೇಣೋ ಅವರೇ, ನಮ್ಮ ಗ್ರಾಮ ಪಂಚಾಯತ್ ಜಗಳಕ್ಕೆ ಅನಿರೀಕ್ಷಿತವಾದ ಆಸ್ತಿ ಯೋಧ, ರೈತ, ಕಾರ್ಮಿಕ, ಈ ಮೂರು ಜನಗಳು ದೇಶದ ಆಸ್ತಿಗಳು. ಯೋಧ ಸರಿಯಾದ ರೀತಿ ಏನಾದರೂ ದೇಶ ಕಾಯಲಿಲ್ಲ ಅಂದರೆ ನಾವು ಯಾರು ನೆಮ್ಮದಿಯಿಂದ ಇರೋಕ್ಕಾಗಲ್ಲ. ರೈತ ಏನಾದರೂ ಸರಿಯಾದ ರೀತಿ ಅವನು ದವಸ ಧಾನ್ಯಗಳನ್ನು ಬೆಳೆದುಕೊಡಲಿಲ್ಲ ಅಂದರೆ ನಾವ್ಯಾರೂ ಬದುಕಕ್ಕಾಗಲ್ಲ. ಕಾರ್ಮಿಕ ಸುಂದರವಾಗಿ ಈ ದೇಶದ ಮೂರು ಆಸ್ತಿಗಳು ಯೋಧ, ರೈತ, ಕಾರ್ಮಿಕ. ನಿಮ್ಮೆಲ್ಲರನ್ನೂ ಮನವಿ ಇಷ್ಟೇ, ಎಲ್ಲ ಕಾರ್ಮಿಕರಿದ್ದೀರಿ ಇಲ್ಲಿ, ನಿಮ್ಮಲ್ಲಿ ಇದು ಮೊದಲ. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ನಡೆದ ಸಾಮೂಹಿಕ ಅತ್ಯಾಚಾರವನ್ನ ಖಂಡಿಸಿ ಅತ್ಯಾಚಾರಿಗಳನ್ನ ಬಂಧಿಸಿ ನೇಣಿಗೆ ಹಾಕಬೇಕು ಹಾಗೂ ಆಡಳಿತಾರೂಢ ಸರ್ಕಾರ ಅವರನ್ನ ರಕ್ಷಿಸುತ್ತಿದೆ, ಅದನ್ನ ಬಿಟ್ಟು ಅಪರಾಧಿಗಳಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಿ ಅತ್ಯಾಚಾರಕ್ಕೊಳಗಾದ ಯುವತಿ ಹಾಗೂ ಅವರ ಕುಟುಂಬಕ್ಕೆ ಸೂಕ್ತ ನ್ಯಾಯವನ್ನ ದೊರಕಿಸಿ ಕೊಡಲೇಬೇಕು ಎಂದು ಹಾವೇರಿ ಜಿಲ್ಲೆಯ ಮಾನವನ ಹಕ್ಕುಗಳು ಹಾಗೂ ರೈತ ಸಂಘ ಹಾಗೂ ವಿವಿಧ ರೈತ ಸಂಘಟನೆಗಳಿಂದ ರಾಣಿಬೆನ್ನೂರು ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿ ಸರ್ಕಾರದ ಗಮನಕ್ಕೆ ತರುವಂತೆ ರೈತ ಮುಖಂಡ ಹನುಮಪ್ಪ ಕಬ್ಬಾರ್ ಅವರು ಆಗ್ರಹಿಸಿದ್ದಾರೆ. ಅಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಎಲ್ಲಾ ಸಂಘಟನೆಗಳು ಸೇರಿ ಉಗ್ರವಾದ ಹೋರಾಟವನ್ನ ಮಾಡುವುದಾಗಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಸೋಮಶೇಖರ್, ಕನ್ನಡ ಟಿವಿ, ಹಾವೇರಿ. ನಡೆದಿರುವ
ಅತ್ಯಾಚಾರಿಗಳಿಗೆ ಶಿಕ್ಷೆ ಹಾಗೂ ಆ ಹೆಂಡತ ಪಾಲಕರಿಗೆ ಒಪ್ಪಿಸದೆ ಸುಟ್ಟಾಕಿರುವುದನ್ನು ಖಂಡಿಸಿ ಮನವಿ. ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ದೇಶದಲ್ಲಿ ಹೆಣ್ಣಿಗೆ ಪವಿತ್ರವಾದ ಸ್ಥಾನವನ್ನು ಕೊಟ್ಟು ಗೌರವಿಸುತ್ತವೆ. ನಮ್ಮಲ್ಲಿ ಎತ್ತುಗಳು ಕೂಡ ಒಂದು ಹೆಣ್ಣು. ಇದು ಈ ಗಳಿಗೆಯ ಸುದ್ದಿಗಳು. ಸುದ್ದಿಗಳ ಜೊತೆಗೆ ಜನಸಾಮಾನ್ಯರ ಸಮಸ್ಯೆಗಳಿಗೂ ಕನ್ನಡ ಟಿವಿ ದನಿಯಾಗುತ್ತದೆ. ಅಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇದೀ ಕನ್ನಡ ಟಿವಿ. ಕನ್ನಡ ಟಿವಿ ಇದು ಕರುನಾಡ ಕನ್ನಡಿ. ಸುದ್ದಿ ಮಾಹಿತಿ ಮತ್ತು ಮನೋರಂಜನೆಗಾಗಿ ಕನ್ನಡ ಟಿವಿ ಡಿಜಿಟಲ್ ಚಾನೆಲ್ ನಿರಂತರವಾಗಿ ದಿನದ 24 ಗಂಟೆಗಳ ಕಾಲವು ನಿಮ್ಮ ಅಂಗೈಯಲ್ಲೇ ಲಭ್ಯ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ ಮೂಲಕ ಕನ್ನಡ ಟಿವಿ ಮೂನ್ಲೈಟ್ ಮೀಡಿಯಾ ಎನ್ನುವ ಹೆಸರಿನಲ್ಲಿ ಹುಡುಕಿದರೆ ಉಚಿತವಾಗಿ ಕನ್ನಡ ಟಿವಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಕನ್ನಡ ಟಿವಿ ಇದು ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಕ್ಕೋಸ್ಕರ. ಸದಾ ಜೊತೆಗಿರಿ.